ಉಮೇಶ್ ಸರ್ ಅವ್ರು ಬರ್ತಿದ್ರು, ನಮ್ಮ ಕೆಮಿಕಲ್ ಮಿಸ್ತ್ರಿ ಅವ್ರು ಬರ್ತಿದ್ರು. ಹಾ ಈಗ ಚೆನ್ನಾಗಿ ಬಂದೈತೆ ನೋಡು, ಈಗ ಹೂ ಸೆಟ್ಟಿಂಗ್ ಆಗೈತೆ ನೋಡು, ಯಾ ಇದೇ ಮಾಡ್ಲತ್ತಿ ಇದೇ ಮಾಡು ಅಂತ ಹೇಳ್ತಿದ್ರು ಮೇಡಮ್. ನಾನು ಹ್ಞೂ ರೀ ಅಂತೇಳಿ ಅವ್ರು ಹೇಳಿದೆಲ್ಲ ಇನ್ನೂ ಹೇಳಿಲ್ಲ, ನಮ್ದು ಅವ್ರಿಗೆ ಗೊತ್ತಿಲ್ಲ, ಮಲ್ಲೇಶ್ ಕಾಕಿ ಅವ್ರಿಗೆ ಗೊತ್ತಾಯ್ತು, ಮಲ್ಲೇಶ್ ಕಾಕಿ ಅವ್ರಿಗೆ ಗೊತ್ತಾಯ್ತು, ನಮ್ಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ, ಇನ್ನೂ ಗೊತ್ತಿಲ್ಲ. ನಾ ಹೇಳಿದ್ದು ಬಳಕೆ ಇವರು ಇಷ್ಟು ಮಾಡ್ರಿ ಅಂತೇಳಿ ಇನ್ನಾದ್ರೂ ಬಂದು ಹೇಳ್ತಾರೆ, ಇನ್ನಾದ್ರೂ ಬಂದು ಹೇಳ್ತಾರೆ. ಮತ್ತು ಅವರು ಆರ್ಗ್ಯಾನಿಕ್ ಮಾಡಿರೆ ಅವ್ರದ್ದು ರೇಟ್ ಹೆಚ್ಚಿಲ್ಲ, ನಾ ಹೇಳಿದ್ದು ಇದು ಉಪಯೋಗ ಮಾಡಿರಿ ನಂದೇ ರೇಟ್ ಹೆಚ್ಚಾಯ್ತು ಅಂತಾರೆ ಅವರು. ಯಾವ ಕಾಯಿ ಹೌದ್ರಿಲ್ಲ, ಎಲ್ಲ ಚಲೋ ಬಂದಿದೆ, ಚಲೋ ಬಂದಿದೆ ಕಲರು ಮತ್ತು ತೂಕ. ಈಗ ವ್ಯಾಪಾರ ಮಾಡಕ್ಕೆ ಬಂದು ನೋಡೋ ಅಂಥವ್ರು ಏನು ಹೇಳ್ತಾ ಇದ್ದಾರೆ, ಚಲೋ ಅದ ಅಂದ್ರಿ ಅವು ಮೊದಲಿನ ಬೆಳೆಯವ್ರಿಗಿಂತಾನು ಇದು ಹಿಂದೆ ಎರಡು ಮೂರು ಬೆಳೆ ಮಾಡಿದವ್ರಿಗಿಂತಾನು ಚಲೋ ಅದ ಅಂತ ಹೇಳಿ ಚಲೋ ಅಂದ್ರೆ ಮತ್ತೆ ಹೈಯೆಸ್ಟ್ ರೇಟು ಹಚ್ಚಿದ್ದಾರೆ ಮೇಡಮ್ ನಮ್ಮ ವ್ಯಾಪಾರ. ನಮಸ್ತೆ ರೈತ ಬಾಂಧವರೇ, ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಐರ್ಸಂಗ್ ಅನ್ನೋ ಗ್ರಾಮಕ್ಕೆ ಬಂದಿದ್ದೇವೆ. ಈ ರೈತರ ಹೆಸರು ರವಿ ವಿಜಯಕುಮಾರ್ ಬ್ಯಾಗಾಳ್ ಅಂತ. ನಮ್ಮ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಬಳಸಿ ದಾಳಿಂಬೆ ತೋಟವನ್ನು 1 ಎಕರೆ ದಾಳಿಂಬೆ ಬೆಳೆಯನ್ನು ಮಾಡಿದ್ದಾರೆ. ಇದು ಇವ್ರನ್ನ ಮೊದಲನೇ ಬೆಳೆ, 2 ವರ್ಷದ ತೋಟ ಇದು. ಶ್ರೀಯುತ ಮಲ್ಲೇಶ್ ಕಾಕವರ ಏನು ಅವರ ಮಾರ್ಗದರ್ಶನದ ಮೇರೆಗೆ 3 ಜನ ರೈತರು ಸೇರಿ ಈ ಸಾವಯವ ದಾಳಿಂಬೆ ಬೆಳೆಯನ್ನು ಮಾಡಿದ್ದಾರೆ. ಯಾವುದೇ ರಾಸಾಯನಿಕವನ್ನು ಬಳಸದೆ ಯಾವ ರೀತಿ ಮಾಡಿದ್ರು ಈಗ ರೈತರನ್ನ ಪರಿಚಯ ಮಾಡ್ಕೊಳ್ಳೋಣ. ಇದು ನಾವು ಬೆಳಗ್ಗೆಯಿಂದ ಬಂದಿರೋ 3ನೇ ತೋಟ, ದಾಳಿಂಬೆ ತೋಟ. ಅವ್ರನ್ನ ಪರಿಚಯ ಮಾಡ್ಕೊಂಡು ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಊರು ಪರಿಚಯ ಮಾಡ್ಕೊಳ್ಳಿ ಸರ್. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಐರ್ಸಂಗ್ ಗ್ರಾಮ ಅಂತ ಮೇಡಮ್. ತಮ್ಮ ತಂದೆಯವರ ಹೆಸರು ಸರ್, ತಮ್ಮ ಪರಿಚಯ ಮಾಡ್ಕೊಳ್ಳಿ. ಕೊಡಿ ಕೊಡಿ. ವಿಜಯಕುಮಾರ್ ಚೆನ್ನೀರಪ್ಪ ಬ್ಯಾಗಳೆ ಅಂತ ನಾವು. ಸರ್, 1 ಎಕರೆ ತೋಟ ಇದೆ ಸರ್ ನಿಮ್ದು? 1 ಎಕರೆ ಐತೆ. 1 ಎಕರೆ ಇದೆ. 1 ಎಕರೆ ದಾಳಿಂಬೆ ಹಚ್ಚಿ 2 ವರ್ಷ ಆಯ್ತು ಸರ್? ಇದು ಫಸ್ಟ್ ಪೀಕ್ ನೋಡ್ರಿ, 2ನೇ ವರ್ಷಕ್ಕೆ ಇಟ್ಟಿವ್ರಿ ನಾವು ಇದು ಕಾಯಿ. ಮೊದಲನೇ ಸಲ ಬೆಳೆ ಸರ್. ನಿಮ್ಗೆ ಮಲ್ಲೇಶ್ ಕಾಕವ್ರ ಹೇಗೆ ಪರಿಚಯ ಸರ್, ಗೋಲ್ಡನ್ ಸಾಯಿಲ್ ಹೇಗೆ ಗೊತ್ತಾಯ್ತು? ಅದು ಮೊದಲೇ ನಾವು ರೇಷ್ಮೆ ಮಾಡುವಾಗಿನಿಂದ ಪರಿಚಯ ಇರೋರು ನಮಗೆ. ರೇಷ್ಮೆ ಆಫೀಸ್ನ ಕೆಲಸ ಮಾಡ್ತಿದ್ದಿರ ಅವರು. ಅವರು ನಮಗೆ ರೇಷ್ಮೆ ಮಾಡ್ಲಕ್ಕೂ ಅವರೇ ಮಾರ್ಗದರ್ಶನ. ಆಮ್ಯಾಗ ಅವರು ರೇಷ್ಮೆ ಇದು ಮಾಡಿದ್ರಿ, ದಾಳಿಂಬೆ ಮಾಡಿದ್ರಿ ಅವರು. ನಾವು ಸ್ವಲ್ಪ ದಾಳಿಂಬೆ ಮಾಡ್ಬೇಕಂತೀನಿ ಏನನ್ನ ಮಾಡಿರಲ್ಲ ಮಾಡ್ರಿ, ಅವರೇ ನಮಗೆ ನಿಮಗೆ ಮಾರ್ಗದರ್ಶನ ಮಾಡ್ತಾರೆ ಅವರೇ. ಸರ್, ಈಗ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಬಳಸಿ ಸಾವಯವ ಉತ್ಪನ್ನ ಅಂದಿದ್ದಕ್ಕೆ ನಿಮ್ಗೆ ಏನನ್ನ ಚಲೋ ಅನಿಸ್ತಲ್ರಿ? ಮೊದಲ ನಾವು ರಾಸಾಯನಿಕ ಮಾಡ್ತಿದ್ದೇವ್ರಿ, ಸ್ವಲ್ಪ ಹೊತ್ತು ಅಂದ್ರೆ 1-2 ತಿಂಗಳು ಅದೇ ಮಾಡಿದೇವ್ರಿ, ರಾಸಾಯನಿಕ ಮಾಡಿದೆವು. ಆಮ್ಯಾಗ ಹೂ ಸೆಟ್ ಆಗ್ಲಾಯ್ತು, ಅದಕ್ಕಾಗಿ ಇದು ಗೋಲ್ಡನ್ ಸಾಯಿಲ್ದು ಔಷಧ ಹುಡಿ ಏನನ್ನ ಹೊಡೆದೇವ್ರಿ. ಈ ಹೊಡೆದ ನಂತರ ಹೂ ಸೆಟ್ಟಿಂಗ್ ಆಯ್ತಾ ಸರ್? ಹಾ ಆಯ್ತಲ್ರಿ, ಚೆನ್ನಾಗಿ ಆಯ್ತಾ. ಆಗಿಂದೆ ಇದು ನಮ್ಮ ಬೆಳೆ ಬಂದದ್ರಿ, ಇಲ್ಲಾಂದ್ರೆ ಬರ್ತಿತ್ತೋ ಬರ್ತಿಲ್ಲ ಜಾಸ್ತಿನೇ ಸೆಟ್ ಆಗಿದೆ. ಈಗ ನಾವು ಇದು ಬರೀ 2ನೇ ವರ್ಷದ ಗಿಡ, ಒಂದೊಂದು ಗಿಡದಲ್ಲಿ ಸರಿಸುಮಾರು 100 ವರ್ಗೂ ಕಾಯಿ ಬಿಟ್ಟಿದ್ದೀರಾ. ನೀವು ಯಾಕೆ ಅಷ್ಟೊಂದು ಕಾಯಿ ಬಿಟ್ಟಿದ್ದೀರಾ ಅಂತ ನಾವು ತೆಗೀರಿ ಅಂತ ಹೇಳಿದ್ದು, ಆದ್ರೂ ನೀವು ಬಿಟ್ಟಿದ್ದೀರಾ, ಯಾಕೆ ರೀಸನ್? ಸ್ವಲ್ಪ ಉದುರ್ತದೇನೋ ಅಂತ ಹಿಂಗೆ ಅನುಮಾನ ಸಲುವಾಗಿ ಬಿಟ್ಟಿದ್ರಿ. ಆದ್ರೆ ಅದು ಉದುರಿಲ್ಲ, ಅದು ಹಂಗೆ ಮಾಡ್ತೀವಿ. ಗೋಲ್ಡನ್ ಸೈಲ್ ಹೊಡೆಯೋದ್ರಿಂದ ಯಾವ ಕಾಯಿ ಬಿಟ್ಟಿಲ್ಲ. ಹೌದ್ರಿಲ್ಲ, ಎಲ್ಲ ಚಲೋ ಬಂದಿದೆ. ಕಲರ್ ಮತ್ತೆ ತೂಕ. ಈಗ ವ್ಯಾಪಾರ ಮಾಡಕ್ ಬಂದು ನೋಡೋ ಅಂತವ್ರು ಏನ್ ಹೇಳ್ತಾ ಇದಾರೆ? ಚಲೋ ಅದ ಅಂದ್ರಿ ಅವ್ರಿಗೆ, ಮರಳಿನ ಬೆಳೆಯವ್ರಿಗಿಂತಾನು ಇದು ಹಿಂದೆ 2-3 ಬೆಳೆ ಮಾಡಿದವ್ರಿಗಿಂತಾನು ಚಲೋ ಅದಂತ ಹೇಳಿ ಹೈಯೆಸ್ಟ್ ರೇಟು ಹಚ್ಚಿದ್ದಾರೆ ಮೇಡಮ್ ನಮ್ಮ ವ್ಯಾಪಾರದಷ್ಟು. ದಾಳಿಂಬೆ ಜೀರೋ ಕಟಿಂಗ್ ಮಾಡ್ತಾರಂತ ಸರ್ ನಮ್ಗೆ? ಎಲ್ಲ ಸೈಜ್ ಆಗಿದ್ದು ತಗೊಂಡ್ರೆ 200 ರೂಪಾಯಿನು ತಗೋತಾರ ಸರ್, ಆದ್ರೆ ಎಲ್ಲ ಕಾಯಿ ಹಾಕೊಂಡು ಹೋಗ್ತಾರ ಅಂತೇಳಿ ನಾವು ಎಲ್ಲ ಸರಾಸರಿ ಕೊಟ್ಬಿಟ್ಟು. ಈಗ ಇನ್ನೊಂದ್ ಏನು ಅಂತಂದ್ರೆ, ರಾಸಾಯನಿಕ ಬಳಸಿ ಹಣ್ಣು ಬೆಳೆ ತರಕಾರಿ ಬೆಳೆಗಳನ್ನ ಮಾಡೋದ್ರಿಂದ ಆರೋಗ್ಯ ಹಾನಿ ಆಗುತ್ತೆ. ಅದ್ರ ಬಗ್ಗೆ ನಮ್ಮ ರೈತರಿಗೂ ಗೊತ್ತಿರುತ್ತೆ, ಸಮಾಜದಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಈಗ ನೀವು ಸಾವಯವದಲ್ಲಿ ಮಾಡಿದೀರ, ರಾಸಾಯನಿಕ ಬಳಸದೇ ಇರೋ ತರ ಇದು ದಾಳಿಂಬೆ ಕೃಷಿ ಮಾಡಕ್ ಆಗದೇ ಇಲ್ಲ ಅಂತಾರೆ, ಅಂತ ರೈತರಿಗೆ ಏನ್ ಹೇಳ್ತೀರಾ? ಹೂ ಸೆಟ್ಟಿಂಗ್ ಆಗ್ಬೋದು, ಕಾಯಿ ಸೈಜ್ ಬರೋದಾಗ್ಬೋದು, ಕಲರ್ ಬರೋದಾಗ್ಬೋದು, ಮತ್ತೆ ರೋಗ ನಿಯಂತ್ರಣ ಆಗ್ಬೋದು, ಎಲ್ಲ ಗೋಲ್ಡನ್ ಸೈಲ್ ಇಂದ ಆಗುತ್ತಾ? ಆಗೈತಲ್ರಿ, ನಮ್ಮಲ್ಲಿ ಈಗ ಸದ್ಯ ಆಗಿದೆ, ಮಾಡ್ಬೇಕು ಮೇಡಮ್, ಎಲ್ಲ ರೈತರು ಮಾಡ್ಬೇಕು ಇದನ್ನ. ಸರ್, 1 ನಿಮಿಷ ಕೊಡಿ ರವಿ ಸರ್ಗೆ. ಸರ್, 1ನೇ ತಿಂಗಳಿಂದ ನೀವು ಪ್ರಾರಂಭ ಮಾಡಿದ್ದು ಗೋಲ್ಡನ್ ಸಾಯಿಲ್ ಉತ್ಪನ್ನ ಯಾವ ಮಂತ್ ಇಂದ? ನಾವು ಜನವರಿಯಿಂದ ಚಾಲು ಮಾಡಿವಿ ಮೇಡಮ್. ಜನವರಿಯಿಂದ ಚಾಲು ಮಾಡಿ ಚಾಲು ಮಾಡಿ 1-2 ತಿಂಗಳ ನವೆಂಬರ್ 18 ತಾರೀಕು ಇತ್ತಿಲ್ಲ ಮಾಡಿವಿ ಮೇಡಮ್. ಆ ನಂತರ 1-2 ತಿಂಗಳ ಜನವರಿಯಿಂದ ಮಾಡಿದ್ದೀರಾ? ನವೆಂಬರ್ ಇತ್ರಲ್ಲಿ ಮಾಡಿವಿ ಮೇಡಮ್, 2 ತಿಂಗಳ ರಾಸಾಯನಿಕ ಮಾಡಿದೀವಿ. ರಾಸಾಯನಿಕ ಮಾಡಿ ಯಾಕೆ ನೀವು ರಾಸಾಯನಿಕನ ಕಂಟಿನ್ಯೂ ಮಾಡ್ದಂಗೆ ಗೋಲ್ಡನ್ ಸೈಲ್ಗೆ ಬಂದಿದ್ದು? ಅದು ಹೂ ಸೆಟ್ ಆಗ್ತಾ ಇಲ್ಲ ಮೇಡಮ್, ಹೂ ಸೆಟ್ ಆಗಲಿಲ್ಲ. ಸ್ಪ್ರೇ ಮಾಡಿದ್ರಿ ಹೂ ಸೆಟ್ ಆಗೋದಕ್ಕೆ? ಹೂ ಸೆಟ್ ಆಗೋಕ್ಕೆ ಒಂದು ಬುಡಕ್ಕೆ 12,000 ಗೊಬ್ಬರ ಬಿಟ್ಟಿವಿ ಮೇಡಮ್. ಆ ನಂತರ ಒಂದು
ರಾಸಾಯನಿಕ ಒಂದ್ 10-12 ಸಾವಿರ ರೂಪಾಯಿ ಮ್ಯಾಗ ಸ್ಪ್ರೇ ಮಾಡಿದ್ವಿ, ಆದ್ರೂ ಕೂಡ ಇದು ಆಗ್ಲಿಲ್ಲ. ನೀವು ಹೇಳಿದ್ದು ಒಂದ್ 5-6 ಸರಿ ಸ್ಪ್ರೇ ಮಾಡಿದ್ವಿ. ಮಲ್ಲೇಶ್ ಕಾಕ ಅವರು ಅಂದ್ರೆ ಮಲ್ಲೇಶ್ ಕಾಕ ಅವರಿಗೆ ಫೋನ್ ಮಾಡಿದ್ವಿ. ಸಹಜನ ಅವ್ರ ತೋಟಕ್ಕೆ ಹೋಗಿದ್ದೇವ್ರಿ ನಾವು, ಇದು ಮಾಡ್ಲಕತ್ತೀವಿ ಅಂತ ಹೇಳಿ ಅದೆಲ್ಲ ತೋರ್ಸಿದ್ರು ಅವರು. ಒಂದ್ ಸ್ಪ್ರೇ ಮಾಡೇವು, ಇನ್ನೊಂದ್ ತಂದ್ ಇಟ್ಟಿದೇವ್ ಹೇಳಿದ್ರಿ. ಆನಂತರ ಅವರು ಇದು ನಾವು ಇದು ಸ್ಪ್ರೇ ಮಾಡಿ ಹೂ ಸೆಟ್ಟಿಂಗ್ ಹಾಕತ್ತಿ, ಒಂದ್ 2-3 ಪ್ರಾಡಕ್ಟ್ ನಾನೇ ಕೊಡ್ತೀನಿ, ಜಾಬ್ ಹೋಗಿ ತಗೊಂಡ್ ಬಾ ಸರ್ ಏನ್ ಕೇಳ್ಬೇಡ, ಜಾಬ್ ಹೋಗಿ ತಗೊಂಡ್ ಬಂದು ಸ್ಪ್ರೇ ಮಾಡು, ಹೂ ಫುಲ್ ಸೆಟ್ಟಿಂಗ್ ಹಾಕತ್ತೆ. ಅನಂದ್ರೆ ನಾನು ಹೋಗಿ ತಗೊಂಬಂದೆ, ತಗೊಂಬಂದು ಸ್ಪ್ರೇ ಮಾಡಿ ನಾನು ಸ್ವಲ್ಪ ಬೇರೆ ಊರಿಗೆ ಹೋಗಿದ್ದೆ ಮೇಡಮ್. ಒಂದ್ 4 ದಿವಸ ಊರಿಗೆ ಹೋಗ್ಬಂದೆ, ಊರಿಗೆ ಹೋಗಿ ಬರುವಷ್ಟಿಗೆ ಈ ತರ ಫುಲ್ ಸೆಟ್ಟಿಂಗ್ ಆಗ್ಬಿಟ್ಟಿದೆ ಮೇಡಮ್. ಆನಂತರ ಉಮೇಶ್ ಸರ್ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿ ಅವ್ರು ಹೇಳದಾಗೆ ಎಲ್ಲ ಪ್ರಾಡಕ್ಟ್ ನನ್ನ ಕಸಿನ ಸ್ಪ್ರೇ ಮಾಡಿದೆ. ಈಗ ಉಮೇಶ್ ಸರ್ ಕಾಂಟ್ಯಾಕ್ಟ್ ಅಲ್ಲೇ ಈ ಪೂರ್ತಿ ಬೆಳೆನ ಮಾಡಿದೀರಾ, ಈಗ ನಿಮ್ಗೆ ದಾಳಿಂಬೆ ಡಾಕ್ಟರ್ ಕೂಡ ಬರ್ತಾ ಇದ್ರು ಅಂತ ಹೇಳಿದ್ರು, ಇನ್ನೂ ಬರ್ತಾರೆ ಮೇಡಮ್, ಇನ್ನೂ ಬರ್ತಾ ಇದಾರೆ. ಇವಾಗ ಅವ್ರು ಏನ್ ಮಾರ್ಗದರ್ಶನ ಮಾಡ್ತಾ ಇದ್ರು, ಅವ್ರದ್ದು ನಿಮ್ಗೆ ಚಲೋ ಅನ್ನಿಸ್ತಾ, ಖರ್ಚು ಮತ್ತೆ ಈ ಬೆಳೆ ಬರೋದಕ್ಕೆ ಅನುಕೂಲ ಅನ್ನಿಸ್ತಾ, ಈಗ ಗೋಲ್ಡನ್ ಸಾಯಿಲ್ ಇಂದ ಉಮೇಶ್ ಸರ್ ನಿಮ್ಗೆ ಗೈಡೆನ್ಸ್ ಮಾಡ್ತಿದ್ರಲ್ಲ, ಇವ್ರದ್ದು ಚಲೋ ಅನ್ನಿಸ್ತಾ ನಿಮ್ಗೆ ಅಂತ? ಉಮೇಶ್ ಸರ್ದು ಚಲೋ ಅನ್ನಿಸ್ತು, ಉಮೇಶ್ ಸರ್ದೇ ಪ್ರಾಡಕ್ಟ್ ಯೂಸ್ ಮಾಡಿದೆ ಮೇಡಮ್. ಉಮೇಶ್ ಸರ್ದೇ ಚಲೋ, ಅವ್ರು ಬರ್ತಿದ್ರು ನಮ್ಮ ಕೆಮಿಕಲ್ ಮೇಸ್ತ್ರಿ ಅವ್ರು ಬರ್ತಿದ್ರು, ಹಾ ಈಗ ಚೆನ್ನಾಗಿ ಬಂದೈತೆ ನೋಡು, ಈಗ ಹೂ ಸೆಟ್ಟಿಂಗ್ ಆಗೈತೆ ನೋಡು, ಹಾ ಇದೇ ಮಾಡ್ಲತ್ತಿ ಇದೇ ಮಾಡು ಅಂತ ಹೇಳ್ತಿದ್ರು ಮೇಡಮ್. ನಾನು ಹ್ಞೂ ರೀ ಅಂತೇಳಿ ಅವ್ರು ಹೇಳಿದೆಲ್ಲ ಇನ್ನೂ ಹೇಳಿಲ್ಲ, ನಮ್ಗೆ ಅವ್ರಿಗೆ ಗೊತ್ತಿಲ್ಲ, ಮಲ್ಲೇಶ್ ಕಾಕ ಅವ್ರಿಗೆ ಗೊತ್ತಾಯ್ತು, ಮಲ್ಲೇಶ್ ಕಾಕ ಅವ್ರಿಗೆ ಗೊತ್ತಾಯ್ತು, ನಮ್ಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ, ನಾ ಹೇಳಿದ್ದು ಬಳಕೆ ಇವರು ಎಷ್ಟು ಮಾಡ್ರ ಅಂತೇಳಿ ಇನ್ನಾದ್ರೂ ಬಂದು ಹೇಳ್ತಾರೆ, ಇನ್ನಾದ್ರೂ ಬಂದು ಹೇಳ್ತಾರೆ. ಮತ್ತೆ ಅವರು ಆರ್ಗಾನಿಕ್ ಮಾಡ್ರೆ ಅವ್ರದ್ದು ರೇಟ್ ಹೆಚ್ಚಿಲ್ಲ, ನಾ ಹೇಳಿದ್ದು ಇದು ಉಪಯೋಗ ಮಾಡ್ರಿ ನಂದೇ ರೇಟ್ ಹೆಚ್ಚಾಯ್ತು ಅಂತಾರೆ ಅವ್ರು, ಇನ್ನೂ ಗೊತ್ತಿಲ್ಲ ಅವ್ರಿಗೆ. ಹೌದು, ಈಗ ಗೊತ್ತಾದಾಗ ಅವ್ರ ರಿಯಾಕ್ಷನ್ ಹೇಗಿರ್ಬೋದು ಸರ್? ನಂಬಂಗಿಲ್ಲ ರೈತರು, ನೀವ್ ಹೇಳಿದ್ರು ಅವ್ರು ಇನ್ನೂ ಹೇಳಂಗಿಲ್ಲ, ಅವ್ರು ತಾವೇ ತಿಳ್ಕೊಬೇಕು. ಆದ್ರೂ ಇನ್ನೂ ನಾವು ಅವ್ರಿಗೆ ಇಡ್ತೀವಿ ಮೇಡಮ್, ಅವ್ರು ಇನ್ನೂ ಬಂದು ಮಾಹಿತಿ ಹೇಳಬೇಕು, ಆದ್ರೆ ಅವ್ರದ್ದು ಪ್ರಾಡಕ್ಟ್ ಯೂಸ್ ಮಾಡಂಗಿಲ್ಲ, ಆದ್ರೆ ಅವ್ರು ಬರಬೇಕು. ನಮ್ಗ ರೋಗ ಯಾವ್ದು ಹೆಂಗಿರ್ತದ, ಯಾವ ಟೈಮ್ ಬರ್ತದೆ ಅನ್ನೋದು ಗೊತ್ತಿಲ್ಲ ಅಂತ ಇಟ್ಕೊಂಡೇವಿ. ಆದ್ರೆ ನಾವಾಗಿನ ಆ ಮನುಷ್ಯನು ವ್ಯಕ್ತಿ ಚಲೋ ಆದ್ರೆ ಇಲ್ಲತ್ತಿಲ್ಲ, ಆದ್ರೇನು ನಾವೇ ಬಿಡಿಸೋದಿಲ್ಲ, ಅವರೇ ಬಿಡ್ಬೇಕು. ಆದ್ರೆ ನಾವು ನಮ್ಮಲ್ಲಿ ಒಂದ್ ಬೆಳಿ ತೆಗೆದು ಒಂದ್ ಬೆಳಿ ತೆಗಿಯಕ್ಕಿಂತ ಮುಂಚೆನೆ ಈಗ ಒಂದ್ 3-4 ಕಡ ಕಿತ್ತೋಗ್ಬಿಟ್ಟಾರೆ. ಈಗ ನಾವು ಕಿತ್ತು ಪೊಸಿಷನ್ ದಾಗೆ ಇದ್ದೇವ್ರಿ, ಅದ್ರಾಗ ಇವ್ರು ಏನಾಗಂಗಿಲ್ಲ, ಇಡು ಚಲೋ ಬರ್ತ ಇಡು ಅತ್ತ ಹೆಚ್ಚು ನನಗ ಧೈರ್ಯ ಕೊಟ್ರು ಅಂದ್ರೆ ಮಲ್ಲೇಶ್ ಕಾಕಾರ್ ಧೈರ್ಯದ ಮೇಲೆ ನೀವು ಮಾಡ್ತಾ ಇದ್ದೀರಾ. ರೇಷ್ಮೆದನು ಅದೇ ತರ ಮಾಡಿ ರೇಷ್ಮೆದು ಹೈಸ್ಟ್ ಮಾಡಿದ್ವಿ ಮೇಡಮ್. ನಮ್ಮ ಹಿಂದಿ ತಾಲೂಕಿಗೆ ನಮ್ಗೆ ಫಸ್ಟ್ ಬಂದಿದ್ದು ಆ ತರ, ಈಗ ಅವ್ರದ್ದು ನಂಬಿಕೆ ನಾವು ಇದು ಕೇಳಿದೀವಿ. ಮಲ್ಲೇಶ್ ಕಾಕಾರ್ ಮೇಲೆ ಏನು ಕಷ್ಟ ನಂಬಿಕೆ ಅಂದ್ರೆ, ಅವ್ರು ರೇಷ್ಮೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಾಗ ಅಷ್ಟೇ, ಅವ್ರ ಬಗ್ಗೆ ನಾವು ಹಿಂದಿ ತಾಲೂಕಿನಲ್ಲಿ ತುಂಬಾ ಜನ ರೈತರ ಬಾಯಿಂದ ಕೇಳಿದ್ವಿ. ಬಹಳ ಪ್ರಾಮಾಣಿಕವಾದ ವ್ಯಕ್ತಿ ಮತ್ತೆ ಬಹಳ ಒಳ್ಳೆ ವ್ಯಕ್ತಿ, ರೈತರಿಗೆ ಒಂದು ಅನುಕೂಲ ಆಗ್ಲಿ ಅಂತಾನೆ ಅವ್ರ ಅವತ್ತಿಂದ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ. ಹಾಗಾಗಿ ಅವ್ರ ಮೇಲೆ ಎಲ್ಲಾ ರೈತರಿಗೂ ನಂಬಿಕೆ ಇದೆ. ಅವರು ಗೋಲ್ಡನ್ ಸಾಯಿಲ್ ನ ನಂಬಿರೋದಕ್ಕೆ ಇವತ್ತು ಎಷ್ಟೋ ಜನ ರೈತರು ಗೋಲ್ಡನ್ ಸಾಯಿಲ್ ನ ನಂಬಿದ್ದಾರೆ, ಬಳಸ್ತಾ ಇದ್ದಾರೆ, ರಿಸಲ್ಟ್ ಕೂಡ ಪಡ್ಕೊಂಡಿದ್ದಾರೆ. ಒಟ್ಟಾರೆ ನಾವು ಗೋಲ್ಡನ್ ಸಾಯಿಲ್ ಉತ್ಪನ್ನಗಳು ನ ಬಳಸಿ ರಾಸಾಯನಿಕ ಉತ್ಪನ್ನಕ್ಕಿಂತ ಚೆನ್ನಾಗಿ ದಾಳಿಂಬೆ ಬೆಳೆನ ಮಾಡ್ಬೋದಾ? ಅಂದ್ರೆ ಎಲ್ಲದಕ್ಕೂ ಇದೆಯಾ? ಫ್ಲವರ್ ಸೆಟ್ಟಿಂಗ್, ಫ್ರೂಟ್ ಸೆಟ್ಟಿಂಗು, ಮತ್ತೆ ಇವಾಗ ಡ್ರಂಚಿಂಗ್ ಮಾಡಿದ್ರಲ್ಲ ನೀವು ಭೂಮಿಗೆ ಬಿಡ್ತಿದ್ರಲ್ಲ, ಅದನ್ನ ಯಾವ ತರ ಬಿಟ್ರಿ, ಯಾವ ಉತ್ಪನ್ನವನ್ನ ಬಿಟ್ರಿ? ಕುಪ್ಪಾಮೃತ ಮತ್ತೆ ಜಲ ಜೀವ ಅಂತೇಳಿ ಇದು ನಾವು ಬಡ್ಯಾಗ ಡ್ರಂಚ್ ಮಾಡಿದೆ ಮೇಡಮ್. ಅಂದ್ರೆ ಅತಿಯಾಗಿ ಕೆಮಿಕಲ್ ಬಳಸಿದ್ರ ಅಂತೇಳಿ ಕೆಮಿಕಲ್ ನಾವು ನಾಶ ಮಾಡ್ಲಿ ಅಂತೇಳಿ ಜೀವಾಮೃತ ಮತ್ತೆ ಇದು ಗೋಕುಪಾಮೃತ ಮಾಡಿ ಹಾಕ್ತಿವಿ ಮೇಡಮ್. ಹಾಕಿ ನಂತರ ಒಂದ್ 2-3 ದಿವಸ ನಂತರ ಫ್ರೂಟ್ ಪವರ್ ಬಿಟ್ಟಿವಿ. ಫ್ರೂಟ್ ಪವರ್ 5 ಲೀಟರ್ ಬಯೋ ಫರ್ಟಿಲೈಸರ್ ಗೋಲ್ಡನ್ ಸಾಯಿಲ್. ಆ ನಂತರ ತಿಂಗಳಿಗೊಮ್ಮೆ ಫ್ರೂಟ್ ಪವರ್ ಬಿಡ್ತಿದ್ವಿ, ನಡುವೆ 15 ದಿನಕ್ಕೊಮ್ಮೆ ಜೀವಾಮೃತ ಮಾಡಿ ಬಿಡ್ತಿದ್ವಿ ಮೇಡಮ್. ಜೀವಾಮೃತ ಮಾಡ್ತಿದ್ವಿ. ಮತ್ತೆ ಸೆಂಟ್ರಲ್ಲಿ ಉಮೇಶ್ ಸರ್ ಏನು ಗೈಡ್ ಮಾಡ್ತಿದ್ರು, ಆ ಸ್ಪ್ರೇ ಮಾಡಿ ಕೆಮಿಕಲ್ ಅಂತ ಹೊಟ್ಟೆ ಮಾಡಿಲ್ಲ ಮೇಡಮ್. ಹೊಟ್ಟೆ ಮಾಡಿಲ್ಲ, ಅವ್ರು ಬರ್ಕೊಟ್ಟಿದ್ದೆಲ್ಲ ಬುಕ್ ಅಲ್ಲಿ ಹಂಗೆ ಐತೆ ಮೇಡಮ್, ತೋರಿಸ್ತೀನಿ. ಆದ್ರೆ ಬೇಕಾದ್ರೆ ಅವ್ರದ್ದು ಯೂಸ್ ಮಾಡಿಲ್ಲ. ಈಗ ನೋಡಿದ್ರಲ್ಲ ರೈತ ಬಾಂಧವರೇ, ರಾಸಾಯನಿಕ ಉತ್ಪನ್ನಗಳನ್ನ ಮಾತ್ರ ಬೆಳೆಸಿ ದಾಳಿಂಬೆ ಬೆಳೆನ ಮಾಡ್ಬೋದು ಅನ್ನೋ ರೈತರು ಇವತ್ತು ಮೂಗಿನ ಮೇಲೆ ಬೆರಳಿಟ್ಕೊಳ್ಳೋ ತರ 3 ಜನ, ಒಬ್ಬರು ರೈತರ 3 ಜನ ರೈತರ ಅನಿಸಿಕೆಯನ್ನ ಕೊಡ್ತಾ ಇದಾರೆ. ಮಲ್ಲೇಶ್ ಕಾಕಾರು, ರೇವಣ್ ಸಿದ್ದಪ್ಪ ಸರು ಮತ್ತೆ ರವಿ ಸರು.
ಎರಡನೇ ವರ್ಷದ ಗಿಡ ಇದು, ಸೆಕೆಂಡ್ ಇಯರ್ ಪ್ಲಾಂಟ್ಸ್. ನೂರಲ್ಲ ನೂರು ಜಾಸ್ತಿ ಇದಾವೆ.